ನೀವಿನ್ನೂ ಪ್ರಗತಿ ಟಿವಿ ಕನ್ನಡ ಅಫಿಷಿಯಲ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹೊಸ ಸುದ್ದಿಗಳ ಜೊತೆಗೆ ಇಂಟ್ರೆಸ್ಟಿಂಗ್ ವಿಡಿಯೋಗಳ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಭಕ್ತರ ಪ್ರೀತಿಯ ದೇವರು ಅಂದ್ರೆ ಗಣೇಶ. ಹಾಗಾಗಿನೇ ಗಣೇಶನ ಹಬ್ಬ ಬಂತೆಂದ್ರೆ ಭಕ್ತರು ತಮ್ಮ ಮನಸ್ಸಿಗೆ ಇಷ್ಟವಾಗೋ ರೀತಿ ಬಗೆ ಬಗೆಯ ಗಣೇಶನನ್ನ ತಯಾರು ಮಾಡಿಕೊಂಡು ಹಬ್ಬವನ್ನ ವಿಭಿನ್ನವಾಗಿ ಆಚರಣೆ ಮಾಡ್ತಾರೆ. ಆದ್ರೆ ಚಿನ್ನದ ನಾಡು ಕೋಲಾರ ಜಿಲ್ಲೆಯ ಮಾಲೂರು ಪಟ್ಟಣದ ರೇಣುಕಾ ಯಲ್ಲಮ್ಮ ಬಡಾವಣೆಯಲ್ಲಿನ ಚಿತ್ರಕಲಾ ಶಿಕ್ಷಕ ದಂಪತಿ ಕುಟುಂಬವೊಂದು ಮಾತ್ರ ಕಳೆದ 18 ವರ್ಷಗಳಿಂದ ಗಣೇಶ ಚತುರ್ಥಿಯನ್ನ ವಿಭಿನ್ನವಾಗಿ ಆಚರಣೆ ಮಾಡಿಕೊಂಡು ಬಂದಿದ್ದಾರೆ. ಗಣೇಶ ಹಬ್ಬ ಅಂದ್ರೆ ಇದು ಹಬ್ಬ ಎನ್ನುವುದಕ್ಕಿಂತ ಇದೊಂದು ಸಮಾಜಕ್ಕೆ ಒಂದು ಉತ್ತಮ ಸಂದೇಶ ಕೊಡುವ ಸದಾವಕಾಶ ಅನ್ನೋ ಭಾವನೆ ಅವರಲ್ಲಿದೆ. ಹಾಗಾಗಿನೇ ಈ ಚಿತ್ರಕಲೆ ಶಿಕ್ಷಕ ದಯಾನಂದ್ ತಮ್ಮ ಮನೆಯ ಹಾಲ್ನಲ್ಲಿ ಒಂದು ವಿಭಿನ್ನ ಸೆಟ್ ನಿರ್ಮಾಣ ಮಾಡಿ ಥರ್ಮಾಕೋಲ್ ಹಾಗೂ ಕೆಲವೊಂದು ವಸ್ತುಗಳನ್ನು ಬಳಸಿಕೊಂಡು ತಮ್ಮದೇ ಶೈಲಿಯಲ್ಲಿ ದೇಶದ ಹಾಗೂ ರಾಜ್ಯದ ಪ್ರಮುಖ ಬೆಳವಣಿಗೆಗಳನ್ನು ಗಣೇಶನ ಮುಂದಿಟ್ಟು ಸಮಸ್ಯೆಗಳನ್ನು ಬಗೆಹರಿಸು ಎಂದು ಪ್ರಾರ್ಥಿಸುವ ಜೊತೆಗೆ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನ ಕೊಡುವ ಪ್ರಯತ್ನ ಮಾಡಿಕೊಂಡು ಬಂದಿದ್ದಾರೆ. ಅದರಲ್ಲೂ ಇನ್ನು ಈ ಬಾರಿ ಶಿಕ್ಷಕ ದಂಪತಿ ನಿರ್ಮಾಣ ಮಾಡಿರುವ ಗಣೇಶ ಸೆಟ್ನಲ್ಲಿ ಉತ್ತರ ಕರ್ನಾಟಕದಲ್ಲಿ ಸಂಭವಿಸಿದ ನೆರೆ ಹಾವಳಿ ದುರಂತದಲ್ಲಿ ಜನರು ಸಂತ್ರಸ್ತರಾಗಿರುವುದು, ಪುಲ್ವಾಮಾ ದಾಳಿಯಲ್ಲಿ ಹುತಾತ್ಮರಾದ ಸೈನಿಕರಿಗೆ ನಮನ ಸಲ್ಲಿಸುವ ಗಣಪ, ಪಾಕ್ನ F-2 ವಿಮಾನ ಹೊಡೆದು ಉರುಳಿಸಿದ ಪಾಕ್ನಲ್ಲಿ ಬಂಧಿಯಾಗಿ ಬಿಡುಗಡೆಯಾಗಿ ಭಾರತಕ್ಕೆ ಬಂದ ವಿಂಗ್ ಕಮಾಂಡರ್ ಅಭಿನಂದನ್ಗೆ ಸೆಲ್ಯೂಟ್ ಹೊಡೆಯುತ್ತಿರುವ ಗಣಪ, ಮೊದಲ ಬಾರಿಗೆ ಬ್ಯಾಡ್ಮಿಂಟನ್ನಲ್ಲಿ ಕಪ್ ಗೆದ್ದ PV ಸಿಂಧು ಗಣಪ, 2019 ಲೋಕಸಭಾ ಚುನಾವಣೆಯಲ್ಲಿ ದಿಗ್ವಿಜಯ ಸಾಧಿಸಿ ಅಧಿಕಾರಕ್ಕೆ ಬಂದ ಮೋದಿ ದಿಗ್ವಿಜಯದ ಗಣಪ, ಯಶಸ್ವಿಯಾಗಿ ಚಂದ್ರನ ಮೇಲೆ ಇಳಿಯಲು ಕ್ಷಣಗಣನೆ ಎಣಿಸುತ್ತಿರುವ ಭಾರತದ ಚಂದ್ರಯಾನದ ಗಣಪ, ಈ ವರ್ಷದಲ್ಲಿ ನಿಧನರಾದ ರಾಜಕೀಯ ನಾಯಕರಾದ ರೆಬಲ್ ಸ್ಟಾರ್ ಅಂಬರೀಷ್, ಅರುಣ್ ಜೇಟ್ಲಿ, ಸುಷ್ಮಾ ಸ್ವರಾಜ್, ಅನಂತಕುಮಾರ್ ಅವರುಗಳಿಗೆ ಶಾಂತಿ ಕೋರುತ್ತಿರುವ ಗಣಪ, ಇತ್ತೀಚೆಗೆ ನಿಧನರಾದ ಕಾಫಿ ಡೇ ಮಾಲೀಕ ಸಿದ್ದಾರ್ಥ್ ಸ್ವರ್ಗದಲ್ಲಿ ಕಾಫಿ ಡೇ ಕಲಾಕೃತಿಯ ಗಣಪ, ಕಾಶ್ಮೀರದಲ್ಲಿ ವಿಶೇಷ ಸ್ಥಾನಮಾನ ರದ್ದು ವಿಷಯವನ್ನು ಹೇಳುತ್ತಿರುವ ಗಣಪ, ಕೋಲಾರದಲ್ಲಿ ಮುಂದುವರೆದಿರುವ ಬರ ಕುರಿತ ಮಳೆ ಕರುಣಿಸುವಂತೆ ಕೋರುತ್ತಿರುವ ಗಣಪ, ಧೋನಿ ಯೋಧ ಡ್ರೆಸ್ನಲ್ಲಿ ಕಂಗೊಳಿಸುತ್ತಿರುವ ಗಣಪ, ಹೀಗೆ ಅನೇಕ ದೇಶದಲ್ಲಿ ನಡೆದ ವಿದ್ಯಮಾನಗಳ ಬಗ್ಗೆ ಬೆಳಕು ಚೆಲ್ಲುವ ಗಣಪಗಳು ಎಲ್ಲರ ಗಮನ ಸೆಳೆಯುತ್ತಿವೆ. ಅದಂತೆ ಈ ವರ್ಷನೂ ಸಹ ಅದ್ಭುತರ ವಿವಿಧ ಮಾದರಿಯ ಗಣಪತಿಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದೀವಿ. ಈ ವರ್ಷ ಏನು ಸ್ಪೆಷಲ್ಲು ಅಂದರೆ ಯೋಧ ಗಣಪ ಅಂತ ಪ್ರತಿಷ್ಠಾಪನೆ ಮಾಡಿದ್ದೀವಿ. ಈ ಯೋಧ ಗಣಪ ಏನಂದರೆ ಒಂದು ಆರ್ಮಿಯವ್ರಿಗೆ ನಾವೊಂದು ಶ್ರದ್ಧಾಂಜಲಿ, ಯಾರು ತನ್ನ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ್ರೋ ಅಂಥವ್ರಿಗೆ ಸಂತಾಪ ಸೂಚನೆ ಮಾಡುವಂಥದ್ದು ಮತ್ತು ಶ್ರದ್ಧಾಂಜಲಿ ಸೂಚಿಸುವಂಥ ಗಣಪತಿ ಒಂದನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೀವಿ. ಈ ಭಾರತದ ಒಂದು ಗಂಭೀರ ಸಮಸ್ಯೆಗಳು, ಉದಾಹರಣೆಗೆ ನೀರಿನ ಸಮಸ್ಯೆ ಆಗಿರ್ಬೋದು, ಇದಕ್ಕೆ ಒಂದು ಪರಿಹಾರ ಸೂಚಿಸುವಂಥ ಗಣಪತಿಗಳನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೀವಿ. ಯುವಕರನ್ನ ಗಮನದಲ್ಲಿಟ್ಕೊಂಡು ಮತ್ತು ವಿದ್ಯಾರ್ಥಿಗಳನ್ನು ಗಮನದಲ್ಲಿಟ್ಕೊಂಡು ಈ 13 ಥರ ಕಾನ್ಸೆಪ್ಟ್ಗಳನ್ನ ನಾವು ಹಾಕಿದ್ದೀವಿ. ಮತ್ತು ಏನು ರೀಸೆಂಟಾಗಿ ಉತ್ತರ ಕರ್ನಾಟಕದಲ್ಲಿ ಪ್ರವಾಹ ಸಂಭವಿಸ್ತೋ ಅದನ್ನು NDRF ಅವರು ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಜನರ ರಕ್ಷಣೆ ಮಾಡಿದ್ದಾರೆ. ಅದನ್ನು ಅವರು ದೇವರ ಒಂದು ರೂಪ ಕೊಟ್ಟು ಅದನ್ನು ಸಹ ರಕ್ಷಣೆ ಮಾಡ್ತಾ ಇರೋವಂಥದ್ದು ಸಹ ನಾವು ಪ್ರತಿಷ್ಠಾಪನೆ ಮಾಡಿದ್ದೀವಿ. ಹೀಗೆ ದೇಶದ ಪ್ರಮುಖ ಘಟನೆಗಳನ್ನು ಮುಂದಿಟ್ಟುಕೊಂಡು ಆ ಸಮಸ್ಯೆಗಳಲ್ಲಿ ಗಣೇಶನನ್ನ ನಿರ್ಮಾಣ ಮಾಡುವ ಮೂಲಕ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ಗಣೇಶನನ್ನ ತಮ್ಮದೇ ಕಲ್ಪನೆಯಲ್ಲಿ ಗಣೇಶಗಳನ್ನ ನಿರ್ಮಾಣ ಮಾಡಿ ದೇಶದ ಸಮಸ್ಯೆಗಳ, ಜನರ, ರೈತರ ಸಮಸ್ಯೆಗಳನ್ನು ಬಿಂಬಿಸುವ ಚಿತ್ರಕಲಾ ಶಿಕ್ಷಕ ದಯಾನಂದ್ರವರ ಶ್ರಮ, ಶ್ರದ್ಧೆ, ಅವರ ಸಮಾಜಪರ ಕಾಳಜಿಗೆ ಎಂತಹವರು ಕೂಡ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಇಷ್ಟೆಲ್ಲಾ ವಿಷಯಗಳನ್ನ ಇಟ್ಟುಕೊಂಡು ಶ್ರಮ ವಹಿಸಿ ಕೆಲಸ ಮಾಡುವ ದಯಾನಂದ್ಗೆ ಶಿಕ್ಷಕಿಯಾಗಿರುವ ಅವರ ಪತ್ನಿ ಕೋಮಲ ಸಹ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅವರು ಕೂಡ ಪತಿಯ ಈ ಸಮಾಜಮುಖಿ ಕಾರ್ಯದಲ್ಲಿ ಕೈಜೋಡಿಸಿದ್ದಾರೆ. ಇನ್ನು ಈ ಪ್ರದರ್ಶನ ಒಂದು ತಿಂಗಳವರೆಗೂ ವಿದ್ಯಾರ್ಥಿಗಳು, ಶಿಕ್ಷಕರು, ಸಾರ್ವಜನಿಕರ ಪ್ರದರ್ಶನಕ್ಕೆ ಉಚಿತವಾಗಿ ಇಡಲಾಗುವುದೆಂದು ತಿಳಿಸಿದರು. ಸೊ ಈ ರೀತಿ ಗಣಪತಿ ಮಾಡೋದ್ರಿಂದ ನಮಗೆ ತುಂಬಾ ಖುಷಿ ಸಿಗುತ್ತೆ, ಯಾಕಂದ್ರೆ ಇದು ಯಾವುದೇ ರೀತಿಯ ಒಂದು ಮಾಲಿನ್ಯನ ಉಂಟು ಮಾಡ್ತಾ ಇಲ್ಲ. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಸುಮಾರು ಕಾನ್ಸೆಪ್ಟ್ಸ್ ಇಂದ ಮಾಡ್ತಾ ಇರೋ ಗಣಪತಿ ಇದು. ಈ ಸಲ ಯೋಧ ಗಣಪತಿ ಅನ್ನೋ ಕಾನ್ಸೆಪ್ಟು ಮಾಡ್ಕೊಂಡಿದ್ದೀವಿ. ಎಲ್ಲ ಕಡೆ ಗಣಪತಿ ಒಬ್ಬ ಸೋಲ್ಜರ್ ಆಗಿ ಬಂದು ನಮ್ಮ ದೇಶನ ಕಾಪಾಡ್ತಾ ಇರೋವಂಥದ್ದು ಕಾನ್ಸೆಪ್ಟ್ ಆಗಿರ್ಬೋದು, ಸಂತ್ರಸ್ತರಿಗೆ ಒಂದು ನೆರವು ನೀಡ್ತಾ ಇರೋವಂಥದ್ದಾಗ್ಬೋದು, ನಮ್ಮ ಮೋದಿಜಿ ಅವ್ರಿಗೆ ಗುಡ್ ಲಕ್ ಹೇಳ್ತಾ ಇರೋದು ಮತ್ತು ಕಾಂಗ್ರ್ಯಾಚುಲೇಟ್ ಮಾಡ್ತಾ ಇರೋದು ಅವ್ರ ಸಕ್ಸಸ್ನ ನೋಡಿ. ಸೊ ಈ ಥರ ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ಮಾಡಿದ್ದೀವಿ. ಮತ್ತು ಇದು ಇಲ್ಲಿ ಮಾಡಿರೋ ಗಣಪತಿನ ಮಕ್ಕಳು ತುಂಬ ಜನ ನಮ್ಮ ಸ್ಕೂಲ್ ಮಕ್ಕಳನ್ನ ಇಬ್ಬರು ಬೇಸಿಕಲಿ ಟೀಚರ್ಸು. ಸೊ ನಾನು ನಮ್ಮ ಹಸ್ಬೆಂಡ್ ಮಕ್ಕಳಿಗೆ ಏನಾದರೂ ಒಂದು ಸ್ವಲ್ಪ ಉಪಯೋಗ ಆಗಲಿ ಅಂತಲೇ ನಾವು ಕಾನ್ಸೆಪ್ಟ್ಸ್ ಮಾಡೋದು. ಇಲ್ಲಿ ಬಂದವರು ಸುಮಾರು ಕಾನ್ಸೆಪ್ಟ್ಸ್ ತಿಳ್ಕೊತಾರೆ ಮತ್ತು ಅವರು ಏನಾದರೂ ಕಲಿತಾರೆ ಅನ್ನೋದು ಒಂದು ಆಸೆ ನಮಗೆ. ಒಟ್ಟಾರೆ ಗಣೇಶನ ಹಬ್ಬ ಬಂತೆಂದ್ರೆ ಭಕ್ತರು ತಮ್ಮ ಪ್ರೀತಿಪಾತ್ರವಾದ ದೈವವನ್ನ ತಮ್ಮ ಮನಸ್ಸಿಗೆ ಸಂತಸ ಕೊಡುವ ರೀತಿಯಲ್ಲಿ ನಿರ್ಮಾಣ ಮಾಡಿ ಸಂತೋಷಪಟ್ಟು ತಮ್ಮ ಇಷ್ಟಾರ್ಥಗಳನ್ನ ಈಡೇರಿಸುವಂತ ಕೇಳ್ತಾರೆ. ಆದ್ರೆ ದಯಾನಂದ್ ತಮ್ಮ ಕಲೆಯನ್ನೇ ದೇವರೆಂದು ನಂಬಿದ್ದು ವರ್ಷಕ್ಕೊಮ್ಮೆ ತಮ್ಮ ಕೈಯಾರೆ ಅತ್ಯದ್ಭುತ ಗಣೇಶ ಮೂರ್ತಿಗಳನ್ನ ಮಾಡುವ ಮೂಲಕ ಸಮಾಜದ ಸಮಸ್ಯೆಗಳ ಬಗ್ಗೆ ಇರುವ ತಮ್ಮ ಕಾಳಜಿಯನ್ನ ಪ್ರದರ್ಶಿಸುವ ಜೊತೆಗೆ ಸಮಾಜಕ್ಕೊಂದು ಒಳ್ಳೆಯ ಸಂದೇಶ ನೀಡುವ ಪ್ರಯತ್ನ ಮಾಡಿದ್ದಾರೆ. ನವೀನ್ ಕುಮಾರ್, ಪ್ರಗತಿ ಟಿವಿ, ಕೋಲಾರ.